ಏನಂತ ಸೇರಿರೋದು ಅಂದ್ರೆ ಒಂದ್ ಸಂಘಟನೆ ಇದು ಸೇರ್ಬೇಕು, ನಮ್ ಜನಾಂಗ ಎಲ್ಲ ಒತ್ತಾಕ್ಬೇಕು ಹಂಗೆ ಹಿಂಗೆ ಅಂತ ಸೇರಿದ್ವಿ. ತುಂಬಾ ಖುಷಿಯಾಗಿ ಸರ್ ನೋಡಿ ಅಂದ್ರೆ ಯಾವಾಗ ಒಂದೊಂದ್ಸತಿ ಸೇರ್ತಾ ಇದೆ, ಕಂಟಿನ್ಯೂಸ್ ಆಗಿ ಆಗ್ತಾ ಇಲ್ಲ ಅನ್ನೋದೊಂದೇ ಒಂದು ಬಾಧೆ ಅನ್ಸೋಂಥದ್ದು. ಆಮೇಲೆ ಇನ್ನೊಂದು ಒಂದು ವಿಷಯ ಹೇಳ್ಬೇಕು ಅಂದ್ರೆ ನಮ್ ಚೇರ್ಮನ್ ಬಗ್ಗೆ ಹೇಳ್ಬೇಕು ಅಂತ ನನ್ಗಿಷ್ಟ. ಏನ್ ಕೇಳ್ಬೇಕು ಅಂದ್ರೆ ಗೊತ್ತಿದ್ಯೋ ಗೊತ್ತಿದ್ಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಅವ್ರ ಇನ್ಸ್ಟಿಟ್ಯೂಟ್ಸ್ ಎಲ್ಲ ನಡೆಸ್ತಾ ಇದಾರೆ, ಅದರಲ್ಲಿ ಎಲ್ಲಾ ತರದ ಜನಾಂಗದವರು ಅಲ್ಲಿ ಹೋಗ್ತಾ ಇದಾರೆ, ಸಹಾಯ ಪಡೀತಾ ಇದಾರೆ. ಒಕ್ಕಲಿಗ್ ಆಗ್ಬೋದು, ಕುರುಬ್ ಆಗ್ಬೋದು, ಮುಸ್ಲಿಮ್ಸ್ ಆಗ್ಬೋದು, ಅವ್ರ ಮನೆ ಬಾಗಿಲು ಹೋಗಿದ್ರೆ ಒಬ್ಬರು ವಾಪಸ್ ಬಂದಿಲ್ಲ. ಇದು ಮೈನಾಗ್ ನಾವು ತಿಳ್ಕೊಂಡು ಆ ಸಹಾಯ ನಾವು ಇನ್ನೊಂದ್ ನಾಲ್ಕು ಜನಕ್ಕೆ ನಾವೇ ಕೇಳಬೇಕು. ಯಾಕಂದ್ರೆ ಮೊನ್ನೆ ಕೊಪ್ಪಳ ಒಂದು ಪ್ರೋಗ್ರಾಮ್ ನಡೀತು, ನಾನ್ ನೋಡಿರೋದು ನನ್ನ ಕಣ್ಣಿಂದ ಆತರ ನೋಡಿಲ್ದೆ ಇರೋದು. ಇಲ್ಲಿ ಪ್ರತಿಯೊಬ್ರು ಚೇರ್ಮನ್ ಮಾಡಿರೋದು ನೋಡಿರೋರು ಎಷ್ಟೋ ಜನ ವೈಯಕ್ತಿಕವಾಗಿದ್ದಾರೆ, ಅದನ್ನ ನಾವು ನಾಲ್ಕು ಜನ ಸ್ಪ್ರೆಡ್ ಮಾಡಬೇಕು. ಮೊನ್ನೆ ಏನಾಯ್ತು ಅಂತ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬಗೆ ಇನ್ವೈಟ್ ಮಾಡಿದ್ರು ಸರ್ ನ, ಸೊ ಬಂದ್ರು ಒಬ್ಬ ಎನ್ಎಸ್ಎಸ್ ಹುಡುಗಿ ಅಂತ, ಆ ಹುಡುಗಿ ಎನ್ಸಿಸಿ ಹುಡುಗಿ, ನನಗೂ ಗೊತ್ತಿಲ್ಲ. ಆ ಹುಡುಗಿ ರಾಜ್ಯ ಮಟ್ಟದಲ್ಲೆಲ್ಲ ಅವ್ರಿಗೆ ಪಾರ್ಟಿಸಿಪೇಟ್ ಮಾಡಿ ಒಳ್ಳೊಳ್ಳೆ ಪ್ರೈಸಸ್ ಎಲ್ಲ ತಗೊಂಡಿದ್ದಾರೆ. ಸೊ ಚೇರ್ಮನ್ ಫಂಕ್ಷನ್ ಅಟೆಂಡ್ ಮಾಡಿದ್ರು, ನಡ್ಕೊಂಡ್ ಬರ್ತಾ ಇದ್ದಾರೆ. ನಡ್ಕೊಂಡ್ ಬರ್ಬೇಕಾದ್ರೆ ಆ ಹುಡುಗಿನೂ ಮಾಸ್ಟ್ ಹಿರಿಯರು ಬಂದ್ಬಿಟ್ಟು, ಇನ್ ನಮ್ಮೂರಲ್ಲಿ ಒಂದು ಫಂಕ್ಷನ್ ಇದೆ ಸರ್ 10 ತಾರೀಖು, ನೀವು ಖಂಡಿತ ಬರ್ತೀವಿ, ಖಂಡಿತ ಬರ್ತೀನಮ್ಮ, ನಾನು 100% ಅಲ್ಲಿ ಬಂದೇ ಬರ್ತೀನಿ, ಎಲ್ಲ ಡೀಟೇಲ್ಸ್ ತಗೊಂಡ್ರು. ಸರಿ ಸರ್, ಈಗ ನಡ್ಕೊಂಡು ತಾನು ಹೋಗ್ತಾ ಇದ್ದಾರೆ, ಹತ್ಬೇಕಾದ್ರೆ ಸರ್ ನಮ್ಗೆ ನಿಮ್ ಕಡೆಯಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು, ನಾವು ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು ಸರ್. ಸರಿ ನಮ್ಮ 9 ಗಂಟೆಗೆ ಮನೆ ಹತ್ರಕ್ಕೆ ಬನ್ನಿ ಅಂತ ಅಂದ್ಬಿಟ್ಟು ಸಾರ್ ಒಬ್ಬರು ಅಂದ್ರೆ ಸಾರ್ ಫೋನ್ ನಂಬರ್ ಕೊಟ್ಟು ಅಡ್ರೆಸ್ ಕೊಟ್ಟು ಅವ್ರು ಬೇರೆ ಪ್ರೋಗ್ರಾಮ್ಸ್ ಅಲ್ಲಿ ಇಟ್ಟರು ಬನ್ನಿ ಅಂತ. ಅಲ್ಲಿ ಯಾರೇ ಇರ್ಲಿ ಅಲ್ಲಿ ಸಹಾಯ ಹಾಗೆ ಆಗತ್ತೆ ಸಹಾಯ ನಂದ್ರು ಹೊಟ್ಟೋದ್ರು ಅಂದ್ಬಿಟ್ಟು ನಾಲ್ಕು ಜನ ಕೇಳ್ಕೊಂಡು ಸುಮ್ನೆ ನಿಂತ್ಕೊಂಡ್ರೆ ಅವ್ರಿಗೆ ಈಗ ಹೆಂಗ್ ಹೋಗ್ಬೇಕು, ಏನ್ ಹೋಗ್ಬೇಕು, ಯಾವ ತರ ಸಹಾಯ ಪಡಿಬೇಕು ಅಂತ ಗೊತ್ತಿರಲ್ಲ. ಸೊ ನಾನು ಪಕ್ಕದಲ್ಲೇ ನಿಂತಿದ್ದೆ, ನಾನು ಚೇರ್ಮನ್ ಕಾರ್ಡ್ ಡ್ರೈವರ್ ನಂಬರ್ ಕೊಟ್ಟೆ ಮಧು ಅಣ್ಣ ಅಂದ್ಬಿಟ್ಟು ನಂಬರ್ ಕೊಟ್ಟೆ. ಮಧು ಅಣ್ಣ ನಾನು ಫಸ್ಟೇ ಕಾಲ್ ಮಾಡಿದೆ, ನಿಮ್ ನಂಬರ್ ಕೊಡ್ತಾ ಇದ್ದೀನಿ ಈ ತರ ಚೇರ್ಮನ್ ಹೇಳಿದ್ದಾರೆ ಬರೋದಕ್ಕೆ, ಸೊ ನೋಡಿ ಏನೋ ಮಾತಾಡೋಣ ಇದು ಅಂತ. ಅಲ್ಲಿ ನಮ್ಗೆ ಇಷ್ಟೊಂದು ಗೊತ್ತಾಯ್ತು ಆ ರಿಸಲ್ಟ್ ಅಂದ್ರೆ, ಕರೆಕ್ಟ್ ಆಗಿ 10:00 ಫೇಸ್ಬುಕ್ ಅಲ್ಲಿ ಒಂದು ಫೋಟೋ ಬಂತು. ಆ ಹುಡುಗಿ ಅವತ್ತು ಕರ್ದಿ ಬಿಟ್ಟಿಸಿ ಸರ್ ನಾರ್ಮಲ್ ಡ್ರೆಸ್ ಅಲ್ಲಿ ಇತ್ತು. ಚೇರ್ಮನ್ ಮನೆ ಹತ್ರಕ್ಕೆ ಎನ್ಸಿಸಿ ಡ್ರೆಸ್ ಶೂಸ್ ಅವ್ರದೊಂದು ಟೀಮ್ ಹೋಗ್ಬಿಟ್ಟು ಚೇರ್ಮನ್ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಒಂದು ಫೋಟೋ ಹಾಕೋದು, ತುಂಬಾ ಖುಷಿ ಆಯ್ತು. ನಾನು ಕೊಟ್ಟಿದ್ ನಂಬರ್ ಇಂದಾನೇ ಹಂಗಾಯ್ತು ಅಂತ ನಾವು ಹೇಳ್ತಾ ಇಲ್ಲ, ಒಂದು ಸಹಾಯ ಅಂತ. ನೀವು ಯಾರೇ ಆಗ್ಲಿ ಏನೇ ಆಗ್ಲಿ ಅವ್ರ ಮನೆ ಬಾಗಿಲು ಹೋದ್ರೆ ಅವ್ರು ಅವತ್ತಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದರಲ್ಲಿ ಅವ್ರಿಗೇನು ಅಂದ್ರೆ ಒಂದು ಸಪೋರ್ಟ್ ಅಂತ, ನಾವು ಇಷ್ಟು ಜನ ಇದೀವಿ ನಿಮ್ಮಿಂದ ಇಲ್ದಿರಾನೇ ಸಹಾಯ ಮಾಡ್ತಿದ್ದಾರೆ, ಒಂದು ಜಾಸ್ತಿ ಒಂದು ಒಗ್ಗಟ್ಟು ಇಲ್ದಿರ ನಮ್ದ್ರಲ್ಲಿ ಇದೊಂದೇ ಕೊರತೆ ಮೇನು ಇಲ್ಲ. ಎಲ್ಲಾರು ಇದಾರೆ, ಎಲ್ಲ ಚೆನ್ನಾಗಿರೋರು ಇದಾರೆ, ಓದಿರೋರು ಇದಾರೆ, ತಿಳಿದಿರೋರು ಇದಾರೆ, ದೊಡ್ಡವರು ಇದಾರೆ, ಎಲ್ಲಾರು ದುಡ್ಡಿಂದ ನಾವು ಸಹಾಯ ಮಾಡುವಂತ ನಮ್ ಕೈಯಲ್ಲಿ ಅದನ್ನ ನಾವು ಮಾಡೋತರ ಇದೀವಿ, ಒಂದು ದಾರಿ ಇಲ್ಲ ಅಷ್ಟೇ. ಒಂದು ಲೀಡ್ರು ಒಂದು ಇವ್ರು ಅಂತ ನಮ್ಗೆ ಇದೆಯಪ್ಪ, ನಾವೇನೇ ಮಾಡಿದ್ರೆ ನಮ್ಗೆ ಇದಾರಪ್ಪ, ಅವ್ರು ಇದ್ದೇ ಇದಾರೆ, ಅದನ್ನ ನಾವು ತಿಳುವಳಿಕೆ ಮಾಡಿಕೊಂಡು ಇದು ಇವತ್ತಿಂದ ನಮ್ದ್ರಲ್ಲಿ ಒಂದು ಚೇಂಜಸ್ ಬರಬೇಕು. ಇವಾಗೇನು ಏನು ಆಗೋದಿಲ್ಲ, ಇವಾಗೇ ತರೋಣ ಒಂದು ಚೇಂಜಸ್ ತರೋಣ, ಒಂದು ಯುವಕರಲ್ಲಿ ಒಂದೊಂದು ಚೇಂಜಸ್ ತರೋಣ, ಹಿರಿಯರು ನೀವೇನೇ ತಿಳಿದಿರ ಮನೇಲಿ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಬೇಕು ಇದೇ ಸಂಘಟನೆ ಕೈಗೊಂಡ